ಬೆಂಗಾಲ್ ಜನರ ತುಮಕೂರು ಜನಗಳ ಬಾಯಿಗೆ ಮಣ್ಣಾಕಿ ವಿಷ ಕೊಟ್ಟು ಈ ನೀರನ್ನ ತಗೊಂಡು ಹೋಗಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ನಮ್ಗೆ ರಾಜಕೀಯ, ನಾನು ಇವತ್ತೇ ರೆಡಿ ಆಗಿದ್ದೇನೆ ರಾಜೀನಾಮೆ ಕೊಡೋದಕ್ಕೆ. ನನಗೇನು ಈ ರಾಜಕೀಯ, ನಮ್ಮ ತುಮಕೂರು ಜಿಲ್ಲೆ ಎಲ್ರೂ ಕೂಡ, ನಾನು ಎಲ್ರಿಗೂ ಹೇಳ್ತಾ ಇದ್ದೇನೆ, ತುಮಕೂರು ಜಿಲ್ಲೆಯ ಎಲ್ಲ ಶಾಸಕರು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೇವೆ. ನಾವು ಬಿಡಲ್ಲ. ಕಾಂಗ್ರೆಸ್ ಇಲ್ಲಿ, ಗುಬ್ಬಿಲಿ ಶ್ರೀನಿವಾಸ್ ಗೆದ್ದಿರ್ಬೋದು, 5 ಬಾರಿ ಜನ ಆಯ್ಕೆ ಮಾಡಿದ್ದಾರೆ, 5 ಜನ ಇಲ್ಲಿ ಆಯ್ಕೆ ಆಗಿದ್ದಾರೆ. ಇಲ್ಲಿ 5 ಬಾರಿ ಇಲ್ಲಿ ಶ್ರೀನಿವಾಸ್ ಅವರು ಆಯ್ಕೆ ಆಗಿದ್ದಾರೆ. ಶ್ರೀನಿವಾಸ್ ಅವರಿಗೆ ಜನ ಅಧಿಕಾರ ಕೊಟ್ಟಿದ್ದು ನಮ್ಮನ್ನ ಗುಬ್ಬಿ ಮತ್ತೆ ತುರುವೇಕೆರೆ ಸಿ ಎಸ್ ಪುರದಲ್ಲಿ ಗುಬ್ಬಿ ಕ್ಷೇತ್ರ ಬರುತ್ತೆ, ತಾಲೂಕು ಹೋಬಳಿ, ಇಲ್ಲಿ ಅವ್ರಿಗೆ 5 ಬಾರಿ ಶಾಸಕರನ್ನಾಗಿ ಮಾಡಿದ್ದಾರೆ. ಇವತ್ತೇನೋ ಕಾಂಗ್ರೆಸ್ಗೆ ಯಾವುದೋ ಒಂದು ರಾಜಕೀಯ ಉದ್ದೇಶದಿಂದ ನೀವು ಹೋಗಿ, ನಿಮ್ಮ ರೈತರು ಇದ್ದ ಮುಖ್ಯನಾ, ನಿಮಗೆ ಶಾಸಕ ಸ್ಥಾನ ಮುಖ್ಯನಾ? ಕೊಟ್ಟಿರೋದು ಅಧಿಕಾರ ಇಲ್ಲಿಯ ಜನ ರೈತರು. ಸ್ವಾಮಿ, ನೀವು ಫಸ್ಟ್ ನೀವು ರಾಜೀನಾಮೆ ಕೊಡಬೇಕು. ಈ ಯೋಜನೆ ನಿಮ್ಮ ನಾನು ರಾಜಕೀಯ ಮಾತಾಡ್ತಿಲ್ಲ, ಇಲ್ಲಿಯ ಜನಗಳ ಧ್ವನಿಗೆ ಸ್ಪಂದನೆ ಕೊಡ್ತಾ ಇದ್ದೀವಿ. ತುಮಕೂರು ಜಿಲ್ಲೆಯಲ್ಲಿರುವಂತ ಎಲ್ಲ ಕಾಂಗ್ರೆಸ್ ಶಾಸಕರು, ಮೊದಲು ನಾವು ನಮ್ಮಲ್ಲಿ ಕೂತಿರುವಂತ ರೈತರು ನಿಮ್ಗೆ ಡಿಮ್ಯಾಂಡ್ ಮಾಡ್ತೀವಿ, ನೀವು ರಾಜೀನಾಮೆ ಕೊಡಿ, ಇಲ್ಲ ಈ ಯೋಜನೆ ನಿಲ್ಲಿಸಿ, ಎರಡರಲ್ಲೊಂದು ಆಯ್ಕೆ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ನೀವು ಎಲ್ಲೆಲ್ಲಿ ಹೋರಾಟ ಹೋಗ್ತಿರೋ, ಎಲ್ಲೆಲ್ಲಿ ಶಂಕುಸ್ಥಾಪನೆ ಮಾಡಕ್ ಬರ್ತಿರೋ, ಅಲ್ಲೆಲ್ಲ ನಮ್ಮ ಪಕ್ಷಾತೀತವಾಗಿ ಹೋರಾಟ ಮಾಡ್ತೇವೆ.